ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಎಂ ಚಂದ್ರಪೂಜಾರಿ ಅವರು ಬರೆದಿರುವಂಥ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಅನ್ನೋ ಈ ಒಂದು ಲೆಸನ್ ಬಗ್ಗೆ ತಿಳ್ಕೊಳ್ಳೋಣ. ಖಾಸಗೀಕರಣ ನೀತಿ ಜಾರಿಗೆ ಬಂದಾದ ನಂತರ ಸುಮಾರು 60ರಿಂದ 70ರ ದಶಕಗಳಲ್ಲಿ ಸಾರ್ವಜನಿಕ ಸಂಪನ್ಮೂಲಗಳಾದಂಥ ಹಲವು ಪಬ್ಲಿಕ್ ಸೆಕ್ಟರ್ಗಳನ್ನು ಹಾಗೆ ಉದ್ದಿಮೆಗಳನ್ನು ಇಲ್ಲಿ ಕಡಿಮೆ ಬೆಲೆಗೆ ಖಾಸಗಿಯವರಿಗೆ ಮಾರುವಂಥ ಕೆಲಸನ ಇಲ್ಲಿ ಸರ್ಕಾರ ಮಾಡುತ್ತೆ. ಖಾಸಗೀಕರಣ ಅಂತಂದರೆ ಯಾವುದೇ ಒಂದು ಉದ್ದಿಮೆ ದೊಡ್ಡ ದೊಡ್ಡ ಕಂಪ್ನಿಗಳಾಗ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್ ಅಂತಂದರೆ ಪಾರ್ಕ್ ಆಗ್ಬೋದು, ರೋಡ್ ಆಗ್ಬೋದು ಅಥವಾ ಇನ್ನೊಂದು ಯಾವುದಾದ್ರೂ ಬೇರೆ ಸಾರ್ವಜನಿಕ ಸಂಪನ್ಮೂಲಕ್ಕೆ ಸೇರಿದಂಥ ಯಾವುದೇ ಆಗ್ಬೋದು, ಇವುಗಳೆಲ್ಲನೂ ಕೂಡ ಸ್ವತಃ ಸರ್ಕಾರನೇ ನಿಂತು ನಡೆಸ್ತಾ ಇರುತ್ತೆ. ಇವುಗಳನ್ನ ಮುಂದೆ ನಡೆಸೋದಕ್ಕೆ ನಂಗೆ ಆಗಲ್ಲ, ತುಂಬ ಲಾಸ್ ಆಗ್ತಾ ಇದೆ ನನಗೆ ಅಂತ ಅನಿಸಿದಾಗ ಖಾಸಗಿಯವರಿಗೆ ಟೆಂಡರ್ ಮೂಲಕ ಕರೆದು ಅವುಗಳನ್ನ ತುಂಬ ಕಡಿಮೆ ಬೆಲೆಗೆ ಅವ್ರಿಗೆ ಮಾರೋ ಕೆಲಸನ ಮಾಡ್ತಾ ಇದೆ. ಇದನ್ನು ನಾವಿಲ್ಲಿ ಖಾಸಗೀಕರಣ ಅಂತ ಕರಿತೀವಿ. ನಾವೆಲ್ಲ ಕಷ್ಟಪಟ್ಟು ದುಡ್ದು ಕಟ್ಟಿದಂಥ ತೆರಿಗೆ ಹಣದಿಂದ ಸೃಷ್ಟಿಯಾದಂತಹ ಸಂಪನ್ಮೂಲಗಳನ್ನು ಇವತ್ತು ಖಾಸಗಿಯವರಿಗೆ ತುಂಬ ಕಡಿಮೆ ಬೆಲೆಗೆ ಇವತ್ತು ಸರ್ಕಾರ ಮಾರ್ತಾ ಇದೆ. ಇಂತಹ ಖಾಸಗಿ ಬಂಡವಾಳಿಗರನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರವಾಗಿ ಇಲ್ಲಿ ಸರ್ಕಾರ ಅವರ ತೆರಿಗೆ ಹಣವನ್ನು ಕಡಿಮೆ ಮಾಡ್ತಾ ಇದೆ. 90ರ ದಶಕಗಳಲ್ಲಿ ಇವರ ನೇರ ತೆರಿಗೆ ದರ 50%, ಇದು ಜಾಸ್ತಿ ಆಯಿತು ಅಂತ ಹೇಳಿದಾಗ ಸರ್ಕಾರ ಅದನ್ನು 30%ಕ್ಕೆ ಕಡಿಮೆ ಮಾಡುತ್ತೆ. ಇದು ಕೂಡ ನಮಗೆ ಜಾಸ್ತಿ ಆಯಿತು ಅಂತ ಹೇಳಿದಕ್ಕೋಸ್ಕರವಾಗಿ ಇವಾಗ 25%ಕ್ಕೆ ಅದನ್ನು ಮಾಡುವಂಥ ನಿರ್ಧಾರನ ಮಾಡಿದೆ. ಖಾಸಗಿಯವರು ಇಲ್ಲಿ ಸರ್ಕಾರದಿಂದ ಕಡಿಮೆ ಬೆಲೆಗೆ ಕೆಲಸನೂ ತಗೊತಾರೆ, ಹಾಗೆ ಇಲ್ಲಿ ತೆರಿಗೆ ದುಡ್ಡನ್ನು ಕೂಡ ಇಲ್ಲಿ ಕಡಿಮೆ ಮಾಡಿಸ್ಕೊತಾರೆ. ನೆಕ್ಸ್ಟ್ ಇಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಏನಿರ್ತಾರೆ ಅವರಲ್ಲಿ ಕೆಲವು ತಿದ್ದುಪಡಿ ಬದಲಾವಣೆಗಳನ್ನ ತಗೊಂಬರ್ತಾರೆ. ಕಾರ್ಮಿಕರನ್ನು ಇಲ್ಲಿ ಗುತ್ತಿಗೆ, ಹೊರಗುತ್ತಿಗೆ, ತಾತ್ಕಾಲಿಕ ಹಾಗೆ ಅರೆಕಾಲಿಕ ಕಾರ್ಮಿಕ ಪದ್ಧತಿಗಳು ಇಲ್ಲಿ ಜಾರಿಗೆ ಬರುತ್ತೆ. ಗುತ್ತಿಗೆ ಅಂತಂದರೆ ಇಲ್ಲಿ ನೇರವಾಗಿ ಪ್ರೈವೇಟ್ ಕಂಪ್ನಿಗಳೇನೆ ನನಗೆ ಇಷ್ಟು ತಿಂಗ್ಳಿಗೆ ಬೇಕು ನೀವು ಅಂತ ಹೇಳಿ ಕೆಲಸಕ್ಕೆ ತಗೊಳ್ಳೋದನ್ನ ಇಲ್ಲಿ ಗುತ್ತಿಗೆ ಅಂತ ಹೇಳ್ತೀವಿ. ಹಾಗೆ ಹೊರಗುತ್ತಿಗೆ ಅಂತಂದರೆ ಇಲ್ಲಿ ಎಂಪ್ಲಾಯೀಸ್ಗೆ ಮತ್ತು ಕಂಪ್ನಿಗೆ ಯಾವುದೇ ರೀತಿಯ ಸಂಬಂಧ ಇರಲ್ಲ, ಇದಕ್ಕೆ ಮಧ್ಯದಲ್ಲಿ ಏಜೆನ್ಸಿ ಅಂತ ಇರುತ್ತೆ. ಈ ಏಜೆನ್ಸಿನವರು ಕೆಲವೊಂದು ಕಂಪ್ನಿಗಳ ಲಿಂಕ್ನ ಇಟ್ಕೊಂಡಿರ್ತಾರೆ, ಹಾಗೆ ಕೆಲವೊಂದು ಎಂಪ್ಲಾಯೀಸ್ಗಳ ಲಿಂಕ್ನ ಇಟ್ಕೊಂಡಿರ್ತಾರೆ. ಯಾವ ಕಂಪ್ನಿಗೆ ಎಷ್ಟು ಜನ ಎಂಪ್ಲಾಯೀಸ್ ಬೇಕು ಅಂತ ನೋಡಿಕೊಂಡು ಆಯಾ ಕಂಪ್ನಿಗೆ ಕಳಿಸ್ತಾ ಇರ್ತಾರೆ. ಇಲ್ಲಿ ಏಜೆನ್ಸಿನವರೇ ಇಲ್ಲಿ ಎಂಪ್ಲಾಯೀಸ್ಗೆ ದುಡ್ಡನ್ನ ಕೊಡ್ತಾರೆ. ಯಾವುದು ಒಂದು ಏನೇ ಒಂದು ಅನುಕೂಲ ಆದ್ರೂ ಏಜೆನ್ಸಿನೇ ನೋಡ್ಕೊಳ್ಳುತ್ತೆ. ಇದನ್ನು ಇಲ್ಲಿ ಹೊರಗುತ್ತಿಗೆ ಅಂತ ಕರಿತೀವಿ. ಹಾಗೆ ತಾತ್ಕಾಲಿಕವಾಗಿ ಕಂಪ್ನಿ ತಗೊಳ್ಳೋದಂದರೆ ಒಂದು 6 ತಿಂಗಳಿಗೋ 8 ತಿಂಗಳಿಗೋ ಈ ರೀತಿ ನನಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ಮಾತ್ರನೇ ತಗೊಳ್ಳುತ್ತೆ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಾಠದ ಸಾರಾಂಶ ನಿಮ್ಗೆ ಇಷ್ಟ ಆಗಿದೆ ಅನ್ನೋದಾದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಹಾಗೆ ಬೇರೆಯವ್ರಿಗೂ ಅನುಕೂಲ ಆಗಲಿ ದಯವಿಟ್ಟು ಶೇರ್ ಮಾಡಿ. ಈ ರೀತಿಯಾದಂಥ ದೊಡ್ಡ ದೊಡ್ಡ ಉದ್ದಿಮೆಗಳನ್ನ ಮಾಡುವಂಥವ್ರಿಗೆ ಅಂತಲೇ ಇಲ್ಲಿ ಹಣಕಾಸನ್ನು ಪೂರೈಸುವಂಥ ಕೆಲಸನೂ ಕೂಡ ಇಲ್ಲಿ ಸರ್ಕಾರನೇ ಮಾಡುತ್ತೆ. ಅಂದರೆ ಇವ್ರಿಗೆ ಆದಂಥ ಸಪ್ರೇಟ್ ಆಗಿರುವಂಥ ಸಾಲದ ನೀತಿಯನ್ನು ಕೂಡ ಇಲ್ಲಿ ಬದಲಾವಣೆ ಮಾಡಿರುತ್ತೆ. ಇವ್ರಿಗೆ ಅಂತಲೇ ಸಾಲ ಕೊಡೋದಕ್ಕೆ ಅಂತ ಕೆಲವು ಬ್ಯಾಂಕುಗಳು ಹಾಗೆ ಸೊಸೈಟಿಗಳು ಹಾಗೆ ಹಣಕಾಸು ಸಂಸ್ಥೆಗಳು ಕೂಡ ಇರ್ತವೆ. ಇವುಗಳ ಬಹುಭಾಗ ಒಂದು ಹಣವನ್ನು ಈ ಒಂದು ಉದ್ದಿಮೆಗಳಿಗೆ ಕೊಡೋ ರೀತಿಯಲ್ಲಿ ಇಲ್ಲಿ ಸರ್ಕಾರ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರುತ್ತೆ. ಹಾಗೆ ಇಲ್ಲಿ ಲಿಂಗ ತಾರತಮ್ಯ ಅಂದರೆ ಹೆಣ್ಣು ಗಂಡು ಅನ್ನೋ ಒಂದು ತಾರತಮ್ಯ ಬಹು ದೊಡ್ಡದಾಗಿ ಬೆಳೆದಿರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹೆಣ್ಣು ಅಂದಿದ ತಕ್ಷಣ ಆಕೆ ಮನೆಯಲ್ಲಿ ಮಕ್ಕಳನ್ನ ಎತ್ತು ಹೊತ್ತು ಸಾಕಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಒಟ್ಟಾರಿಯಾಗಿ ಅವಳು ಮನೆಯಲ್ಲೇ ಇದ್ದು ಮನೇನ ಒಂದು ನೋಡ್ಕೊಳ್ಳೋಂಥ ಜವಾಬ್ದಾರಿ ಅವಳದೇ ಆಗಿರುತ್ತೆ. ಆದರೆ ಇದನ್ನು ಯಾವುದನ್ನು ಕೂಡ ಒಂದು ಆರ್ಥಿಕ ಚಟುವಟಿಕೆ ಅಂತ ಇಲ್ಲಿ ಯಾರೂ ಕೂಡ ಪರಿಗಣಿಸೋದಿಲ್ಲ. ಈಕೆಗೆ ಯಾವುದೇ ರೀತಿಯಾದ ಒಂದು ಸಂಬಳನೂ ಕೊಡೋದಿಲ್ಲ. ಆದರೆ ಈ ಎಲ್ಲ ಕೆಲಸವನ್ನು ಬೇರೆಯವ್ರ ಹತ್ರ ಏನಾದರೂ ನಾವು ಮಾಡಿಸ್ಕೊತೀವಿ ಅಂದರೆ ಅವ್ರಿಗೆ 1000 ಗಟ್ಟಲೆ ದುಡ್ಡನ್ನ ಕೊಡಬೇಕಾಗುತ್ತೆ. ಆವಾಗ ಗಂಡನೇ ಒಬ್ಬ ಪರೋಕ್ಷವಾಗಿ ಒಬ್ಬ ಕಂಪನಿಯ ಮಾಲೀಕನ ಸ್ಥಾನದಲ್ಲಿ ನಿಲ್ತಾನೆ. ಸರ್ಕಾರದ ಲೆಕ್ಕಾಚಾರದ ಪ್ರಕಾರ 1990ರ ನಂತರ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬಡವರ ಆದಾಯ ಹೆಚ್ಚಾಗಿರೋದ್ರಿಂದ ಇಲ್ಲಿ ಬಡತನ ಕುಟುಂಬಗಳು ಕಡಿಮೆ ಆಗಿಲ್ಲ. ಅದ್ರ ಬದಲಾಗಿ ಇಲ್ಲಿ ಸರ್ಕಾರ ಒಂದು ಬಡತನ ರೇಖೆಯನ್ನು ಅಳತೆ ಮಾಡುವಂಥ ಮಾಪನ ಏನಿದೆ ಅದನ್ನು ಆ ರೇಖೆಯನ್ನು ತುಂಬ ಕಡಿಮೆ ಹಂತಕ್ಕೆ ತಂದಿರೋದ್ರಿಂದ ಇಲ್ಲಿ ಬಡತನ ಅನ್ನೋದು ನಮಗೆ ಕಡಿಮೆ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಬೇರೆ ಅಂತಾರಾಷ್ಟ್ರೀಯ ಮಟ್ಟಗಳ ಒಂದು ಮಾಪನದ ಪ್ರಕಾರ ಇಲ್ಲಿ ನಾವು ಏನಾದರೂ ಸರ್ವೆ ಮಾಡಿದಾಗ ಅಂದರೆ ಇಲ್ಲಿ $1.25 ಮಾಪನ ಪ್ರಕಾರ ಏನಾದರೂ ಸರ್ವೆ ಮಾಡಿದ್ರೆ ಇಲ್ಲಿ 40%ರಷ್ಟು ಜನ ಬಡತನ ರೇಖೆಗಿಂತ ಕಡಿಮೆ ಇರೋದನ್ನ ನಾವು ನೋಡ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈಗಿನ ಕಾಲಕ್ಕೆ ತಕ್ಕನಾಗಿ ಒಬ್ಬ ಮನುಷ್ಯನ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಟಿ ವಿ, ಫ್ಯಾನ್ ಆಗ್ಬೋದು, ಒಂದು ಗಾಡಿ ಆಗ್ಬೋದು, ಫ್ರಿಡ್ಜ್ ಆಗ್ಬೋದು, ಗ್ಯಾಸ್ ಆಗ್ಬೋದು, ಈ ರೀತಿಯಾದ ಅನುಕೂಲಗಳ ಎಲ್ಲನೂ ಕೂಡ ಅವನು ಮಾಡಿಕೊಂಡಿದ್ರೆ ಅವನು ಬಡವ ಅಲ್ಲ, ಅವನು ಶ್ರೀಮಂತ ಅಂತ ಏನಾದರೂ ಸರ್ಕಾರ ಪರಿಗಣನೆ ಮಾಡೋದೇ ಆಗಿದ್ರೆ ಇಲ್ಲಿ ಬಡವರ ಸಂಖ್ಯೆ ತುಂಬ ಅಂದರೆ ತುಂಬಾ ಕಡಿಮೆ ಸಿಗ್ತಾರೆ. ಹಾಗಾದರೆ ಇವರೆಲ್ಲರೂ ಕೂಡ ಶ್ರೀಮಂತರ.
ಇದೇ ಮಾನದಂಡವನ್ನು $2 ಏರಿಸಿದರೆ ಶೇಕಡ 77% ಜನ ಇಲ್ಲಿ ಬಡತನ ರೇಖೆಗಿಂತ ಕಡಿಮೆ ಆದಾಯ ಹೊಂದಿರೋದನ್ನು ನಾವು ನೋಡ್ತೀವಿ. ಮಾರುಕಟ್ಟೆ ನಿರ್ದೇಶಿತ ಅಭಿವೃದ್ಧಿ ನೀತಿಗಳಿಂದ ಉದ್ಯೋಗಗಳು ಹೆಚ್ಚಾಗಿವೆ, ಆದರೆ ಇವು ಎಂತಹ ಉದ್ಯೋಗಗಳು, ಯಾವುದೇ ರೀತಿಯ ಭದ್ರತೆ ಅನ್ನೋದಿರೋದಿಲ್ಲ. ಯಾವಾಗ ಮಾಲೀಕ ಬೇಕು ಕೆಲಸಕ್ಕೆ ಅಂತ ಅನ್ಕೋತಾನೋ ಆವಾಗ ಮಾತ್ರ ಎಂಪ್ಲಾಯೀಸ್ನ ಕರ್ಕೊತಾನೆ, ಯಾವಾಗ ಬೇಡ ಅಂತ ಹೇಳ್ತಾನೋ ಆವಾಗ ಅವ್ರನ್ನ ತೆಗೆದಾಕ್ತಾನೆ. ಇದರಿಂದ ಕಾರ್ಮಿಕರಿಗೆ ತುಂಬಾ ದೊಡ್ಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂತಂದರೆ ಈ ಒಂದು ಕೆಲಸನ ನಾನು ಮಾಡ್ತಾ ಇದ್ದೀನಿ, ಇದರಿಂದ ಇಷ್ಟು ಹಣ ಬರುತ್ತೆ, ನಾನು ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡು ಯಾವುದೇ ರೀತಿಯ ಒಂದು ನಿರ್ಧಾರನ ಮಾಡಿ ಅವನು ಯಾವುದೇ ರೀತಿಯ ಕೆಲಸ ಮಾಡೋದಕ್ಕಾಗಲ್ಲ. ಕೆಲವೊಂದು ಸರಿ ಇಲ್ಲಿ ಸರ್ಕಾರ ವರ್ಷ ವರ್ಷ ಕೂಡ ಘೋಷಣೆ ಮಾಡ್ತಾ ಇರುತ್ತೆ, ಈ ವರ್ಷ ತೆರಿಗೆ ಇಷ್ಟು ಜಾಸ್ತಿ ಆಗಿದೆ ಸಂಗ್ರಹಣೆ ಅಂತ ಹೇಳಿ. ಈ ಒಂದು ತೆರಿಗೆಯನ್ನು ಇಲ್ಲಿ ಅನುಕೂಲಸ್ಥರು ನೇರವಾಗಿ ಕಟ್ಟುವಂಥ ತೆರಿಗೆಯಿಂದ ಜಾಸ್ತಿ ಆಗಿದ್ದಲ್ಲ, ಅದರ ಬದಲಾಗಿ ಬಡವರು ಪರೋಕ್ಷವಾಗಿ ಕಟ್ಟುವಂಥ ತೆರಿಗೆ ಹಣ ಇಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಬಡವರು ಕಟ್ಟುವ ಪರೋಕ್ಷ ತೆರಿಗೆಯಿಂದ ಆದಂಥ ಹೆಚ್ಚಳ ಅಂತಂದರೆ, ಇಲ್ಲಿ ಒಬ್ಬ ಬಡವನಿಗೆ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತಂದರೆ ಸರ್ಕಾರ ನಮಗೆ ಎಷ್ಟು ಟ್ಯಾಕ್ಸ್ ಆಗ್ತಾ ಇದೆ, ಎಷ್ಟನ್ನು ನಾವು ಕಟ್ತಾ ಇದ್ದೀವಿ, ಆ ಒಂದು ಐಟಮ್ ರೇಟ್ ಎಷ್ಟು ಅಂತ ಕೂಡ ಅವನು ಯೋಚನೆ ಮಾಡಿರಲ್ಲ. ಏನೋ ಬಂತು ಐಟಮ್ ತೊಗೊಂಡೆ ದುಡ್ಡು ಕೊಟ್ಟೆ ಅಂತ ಹೇಳಿ ಇಸ್ಕೊಂಡ್ಬಿಡ್ತಾನೆ. ಆದರೆ ಇಲ್ಲಿ GST ಎಷ್ಟಿದೆ ನಮಗೆ ಅಂತ ಅವನಿಗೆ ಗೊತ್ತೇ ಇರಲ್ಲ. ಆದರೆ ಈ ಒಂದು ಟ್ಯಾಕ್ಸ್ನ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಮಾಡುವಂಥ ಖಾಸಗಿಯವರು ನಮಗೆ ಜಾಸ್ತಿ ಆಯಿತು ಅಂದಿದ ತಕ್ಷಣ ಇಲ್ಲಿ ಸರ್ಕಾರ ಅವ್ರಿಗೋಸ್ಕರವಾಗಿ ಇಲ್ಲಿ ಕಡಿಮೆನ ಮಾಡ್ತಾ ಬರುತ್ತೆ. ಆದರೆ ಇಲ್ಲಿ ಬಡವನಿಗೆ ಅದು ಅರಿವು ಕೂಡ ಇರೋದಿಲ್ಲ, ಇದು ಅವನು ಸರ್ಕಾರಕ್ಕೆ ಕಟ್ಟುವಂಥ ಪರೋಕ್ಷ ತೆರಿಗೆ. ಬಹುತೇಕ ಶ್ರೀಮಂತ ದೇಶಗಳಲ್ಲಿ ತೆರಿಗೆ ಹಣ ಅನ್ನೋದು ಅನುಕೂಲಸ್ಥರು ಕಟ್ಟುವಂಥ ತೆರಿಗೆ ಹಣದಲ್ಲಿ ಅರ್ಧಕ್ಕಿಂತನೂ ಕೂಡ ತುಂಬಾ ಕಡಿಮೆ ಇರುತ್ತೆ ಬಡವರು ಕಟ್ಟುವಂಥ ತೆರಿಗೆ ಹಣ. ಆದರೆ ನಮ್ಮ ದೇಶದಲ್ಲಿ ಆಗಲ್ಲ, ಬಡವರು ಕಟ್ಟುವಂಥ ಪರೋಕ್ಷ ತೆರಿಗೆ ಹಣನೇ ಜಾಸ್ತಿ ಇರುತ್ತೆ, ಶ್ರೀಮಂತರು ಕಟ್ಟುವಂತಹ ತೆರಿಗೆ ಹಣ ತುಂಬಾ ಕಡಿಮೆ ಇರುತ್ತೆ, ಅಂದರೆ 1/2 ಇರುತ್ತೆ. ಬಡವರಿಂದ ಸಂಗ್ರಹಿಸಿದಂತಹ ತೆರಿಗೆಯನ್ನು ಕೃಷಿ ಉದ್ದಿಮೆಗೆ, ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿನಿಯೋಗಿಸಿದಷ್ಟು ಅಂದರೆ ಬಳಸಿದಷ್ಟು, ಶಿಕ್ಷಣ ಆರೋಗ್ಯ ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಸ್ತಾ ಇಲ್ಲ. ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಖಾಸಗಿ ವರದಿ ದರ್ಬಾರು ಅಂತಂದರೆ ಹೌದು, ನಾವೆಲ್ಲ ಕಡೆ ನೋಡಿರ್ತೀವಿ. ಶಿಕ್ಷಣ ಅಂತಂದಾಗ ನಾವು ಸರ್ಕಾರಿ ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ನೋಡಿರ್ತೀವಿ. ಈಗ ಕಾಲಕ್ಕೆ ತಕ್ಕನಾಗಿ ಯಾವುದೇ ರೀತಿಯ ಒಂದು ಬದಲಾವಣೆ ಆಗಲಿ, ಅನುಕೂಲಗಳನ್ನಾಗಲಿ ಮಕ್ಕಳಿಗೆ ಆಗೋ ರೀತಿಯಲ್ಲಿ ಮಾಡೋದನ್ನ ನಾವು ನೋಡಿಲ್ಲ. ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿಯೇ ಇವತ್ತಿನ ಶಿಕ್ಷಣ ಕೂಡ ನಡ್ಕೊಂಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದ್ರೂ ಕೂಡ ಈ ಕಾಲಕ್ಕೆ ತಕ್ಕನಾಗಿ ಅದು ಪೂರೈಕೆಯನ್ನು ಪೂರೈಸ್ತಾ ಇಲ್ಲ. ಇದರಿಂದಾಗಿ ಖಾಸಗಿ ಶಿಕ್ಷಣ ಅಂದರೂ ಪ್ರೈವೇಟ್ ಸ್ಕೂಲ್ನವರು ಜಾಸ್ತಿ ಆಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಹಾಸ್ಪಿಟ್ಲುಗಳಲ್ಲಿ ಕೂಡ ನೋಡ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳು ಎಷ್ಟೊಂದು ಒಂದು ಅನುಕೂಲನ ಒದಗಿಸ್ತವೆ, ಆದರೆ ಇದು ಸರ್ಕಾರಿ ಆಸ್ಪತ್ರೆಗಳು ಕೂಡ ದೊಡ್ಡ ದೊಡ್ಡವಿದ್ದಾವೆ. ಆದರೆ ಕಾಲಕ್ಕೆ ತಕ್ಕನಾಗಿ ಅದಕ್ಕೆ ನಮಗೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ರೀತಿಯ ಅನುಕೂಲಗಳು ಸಿಗದೇ ಇರೋದ್ರಿಂದ ಇವತ್ತು ಪ್ರೈವೇಟ್ ಹಾಸ್ಪಿಟ್ಲುಗಳು ಏನಿದೆ ಇವುಗಳ ಸಂಖ್ಯೆ ಕೂಡ ಇವತ್ತು ಜಾಸ್ತಿ ಆಗ್ತಾ ಇದೆ. ಪಾರ್ಲಿಮೆಂಟರಿ ಸಮಿತಿ ನೀಡಿರುವ ವರದಿಯ ಪ್ರಕಾರ ವೈದ್ಯಕೀಯ ನೆರವಿಲ್ಲದೆ ಪ್ರತಿ ವರ್ಷ ಭಾರತದಲ್ಲಿ ಕನಿಷ್ಠ 1 ಮಿಲಿಯನ್ ಜನರು ಸಾಯ್ತಾ ಇದ್ದಾರೆ. ಅರ್ಧಕ್ಕಿಂತಲೂ ಹೆಚ್ಚಿನ ಅಂದರೆ 700 ಮಿಲಿಯನ್ ಜನರಿಗೆ ತಜ್ಞ ವೈದ್ಯರ ಸೇವೆ ಅನ್ನೋದು ಕರೆಕ್ಟ್ ಟೈಮ್ಗೆ ಸಿಗ್ತಾ ಇಲ್ಲ. ಅಲ್ಪಸಂಖ್ಯೆಯಲ್ಲಿರುವ ಶೇಕಡ 80% ಸ್ಪೆಷಲಿಸ್ಟ್ಗಳು ನಗರದಲ್ಲಿಯೇ ವಾಸಿಸ್ತಾರೆ, ಹಾಗೆ ನಗರದಲ್ಲಿ ಇರುವಂಥ ಅನುಕೂಲಗಳಿಗೆ ಅವರು ಹೊಂದ್ಕೊಂಡಿರೋದ್ರಿಂದ ಅಲ್ಲಿಯೇ ಕೆಲಸ ಮಾಡ್ತಾರೆ, ಯಾರೂ ಕೂಡ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ತುಂಬ ಜನ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಹಾಗೆ ನೋಡ್ದೇನೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ನನಗೆ ಬೇರೆ ಪಾಠಗಳನ್ನ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನಮ್ಮ ನೆರೆಹೊರೆಯ ಸಣ್ಣ ಪುಟ್ಟ ದೇಶಗಳಿಗೆ ನಮ್ಮ ದೇಶವನ್ನು ಹೋಲಿಕೆ ಮಾಡಿಕೊಂಡಾಗ ಇಲ್ಲಿ ಆರೋಗ್ಯ ಕ್ಷೇತ್ರದ ಸ್ಥಿತಿ ಅನ್ನೋದು ತುಂಬ ಕಳಪೆ ಮಟ್ಟದಲ್ಲಿರೋದನ್ನ ನೋಡ್ಬೋದು. ಅಷ್ಟೇ ಅಲ್ಲ, ಹೆರಿಗೆ ಸಮಯದಲ್ಲಿ ಸಾಯ್ತಾ ಇರುವಂಥ ತಾಯಂದಿರ ಸಂಖ್ಯೆ ಕೂಡ ನಮ್ಮ ದೇಶದಲ್ಲೇ ಜಾಸ್ತಿ ಇರೋದನ್ನ ನೋಡ್ಬೋದು. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಸರ್ಕಾರ ಇಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಅಂದರೆ ಇಲ್ಲಿ ಬಳಸ್ತಾ ಇಲ್ಲ. ಇದರಿಂದಾಗಿ ಬಡವರಿಗೆ ಹೆಚ್ಚಿನ ಅನುಕೂಲ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಬಡವರು ದುಡಿಯುವಂಥ 3/4 ಹಣನ ಅವರ ಒಂದು ಆರೋಗ್ಯಕ್ಕೇ ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಖರ್ಚು ಮಾಡುವಂಥ ಪರಿಸ್ಥಿತಿ ಇರೋದ್ರಿಂದ ಇಲ್ಲಿ ಜನಗಳು ಇನ್ನೂ ಕೂಡ ಬಡವರಾಗ್ತಾ ಇದ್ದಾರೆ. ಪ್ರತಿ ವರ್ಷ 63 ಮಿಲಿಯನ್ ಜನರು ಬಡವರಾಗ್ತಾ ಇದ್ದಾರೆ ಭಾರತ ಸರ್ಕಾರದ ಒಂದು 2016 ವರದಿಯ ಪ್ರಕಾರ. ಒಟ್ಟಾರೆಯಾಗಿ ಇಲ್ಲಿ ನಮ್ಮ ಸಮಾಜವನ್ನು ಒಂದು ಪಿರಮಿಡ್ ಆಕೃತಿಗೆ ಹೋಲಿಸಲಾಗಿದೆ. ನಿಯೋಲಿಬರಲ್ ಆರ್ಥಿಕ ನೀತಿಗಳು ಯಶಸ್ವಿಯಾಗಿವೆ. ಪಿರಮಿಡ್ ತುದಿಯಲ್ಲಿ ಶೇಕಡ 5% ಜನ ಇದ್ದಾರೆ, ಅವರಲ್ಲಿ ಅಧಿಕಾರ, ಆದಾಯ, ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗಿ ಕ್ರೋಢೀಕರಣಗೊಂಡಿದೆ. ಹಾಗೆ ಪಿರಮಿಡ್ನ ಮಧ್ಯಭಾಗದಲ್ಲಿ 20-25% ಜನರು ಇದ್ದಾರೆ, ಇವರಲ್ಲೂ ಕೂಡ ಮೇಲಿನವರಿಗಿಂತ ಕಡಿಮೆ ಆದಾಯ, ಅಧಿಕಾರ ಹಾಗೆ ಸ್ಥಾನಮಾನಗಳಿವೆ. ಹಾಗೆಯೇ ನಮ್ಮ ಸಮಾಜದ ಬಹುತೇಕರು ಅಂದರೆ ಶೇಕಡ 70% ಪಿರಮಿಡ್ ಬುಡದಲ್ಲಿದ್ದಾರೆ, ಇವರ
ಇವರಲ್ಲಿ ಯಾವುದೇ ರೀತಿಯ ಹಣ ಅಧಿಕಾರ ಅನ್ನೋದು ಸ್ಥಾನಮಾನಗಳು ಇಲ್ಲ. ದಲಿತ ಬುಡಕಟ್ಟುಗಳ ಹೆಚ್ಚಿನ ಜನರು ಪಿರಮಿಡ್ನ ಬುಡದಲ್ಲೇ ಇರೋದು. ಅವರ ನಂತರ ಹಿಂದುಳಿದ ಜಾತಿ ಮತ್ತು ಅಲ್ಪಸಂಖ್ಯಾತರು ಕೂಡ ಪಿರಮಿಡ್ನ ಬುಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ಮಾರುಕಟ್ಟೆ ಅಭಿವೃದ್ಧಿಯಿಂದ ಜನಸಾಮಾನ್ಯರಿಗೆ ಅನುಕೂಲಗಳಾಗುವ ಬದಲು ಅನಾನುಕೂಲಗಳೇ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇದನ್ನು ನೋಡಿದರೆ ಇದು ಮಾರುಕಟ್ಟೆಯದ್ದೇ ಅಥವಾ ನಿಯೋ ಲಿಬರಲ್ ಅಭಿವೃದ್ಧಿ ನೀತಿಯ ಸಮಸ್ಯೆ ಇರಬೇಕೆಂದು ಗ್ರಹಿಸುವುದು ಕಷ್ಟವಲ್ಲ. ನಿಯೋ ಲಿಬರಲ್ ಆರ್ಥಿಕ ನೀತಿಗಳು ಅಂತಂದರೆ ಕೆಲವೊಂದು ವರ್ಗಗಳು ಹಾಗೆ ಅನುಕೂಲಸ್ಥರು ಹಾಗೆ ರಾಜಕೀಯ ವ್ಯಕ್ತಿಗಳು ತಮಗನುಕೂಲ ಆಗೋ ರೀತಿಯಲ್ಲಿ ಒಂದು ಆರ್ಥಿಕ ನೀತಿಯನ್ನು ರೂಪಿಸ್ತಾರೆ. ಇಂಥ ಒಂದು ನೀತಿಗಳನ್ನು ನಿಯೋ ಲಿಬರಲ್ ಆರ್ಥಿಕ ನೀತಿಗಳು ಅಂತ ಕರೀತಾರೆ. ಮಹಿಳೆಯರು ನಮ್ಮ ಜನಸಂಖ್ಯೆ ಅರ್ಧದಷ್ಟಿದ್ದಾರೆ. ಆದರೂ ಕೂಡ ಇವರು ಲೋಕಸಭೆಯಲ್ಲಿ ನೋಡ್ಬೋದು ಅಥವಾ ನೀವು ವಿಧಾನಸಭೆಯಲ್ಲಿ ನೋಡ್ಬೋದು, ಹತ್ತನೇ ಒಂದಕ್ಕಿಂತಲೂ ಕಡಿಮೆ ಮಹಿಳಾ ಪ್ರತಿನಿಧಿಗಳಿರ್ತಾರೆ, ಹೆಚ್ಚಿಗೆ ಎಲ್ಲೂ ಕೂಡ ಇರೋದಿಲ್ಲ. ಇದೇ ರೀತಿಯಲ್ಲಿ ನಮ್ಮ ಜನಸಂಖ್ಯೆ 16% ಮಂದಿ ಅಲ್ಪಸಂಖ್ಯಾತರಿದ್ದಾರೆ. ಆದರೆ ಅಲ್ಪಸಂಖ್ಯಾತ ಪ್ರತಿನಿಧಿಗಳ 10% ಕೂಡ ದಾಟೋದಿಲ್ಲ. ನಮ್ಮ ಜನಸಂಖ್ಯೆಯ ಕಾಲ್ಭಾಗದಷ್ಟು ದಲಿತ ಮತ್ತು ಬುಡಕಟ್ಟು ಜನಸಂಖ್ಯೆ ಇದೆ. ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದ ಜನಪ್ರತಿನಿಧಿಗಳು ದಲಿತ ಮತ್ತು ಬುಡಕಟ್ಟು ಹಿನ್ನೆಲೆಯಿಂದ ಬಂದಿರ್ತಾರೆ. ಆದರೆ ಇವರಿಗೆ ಬಹುಮುಖ್ಯ ಕಾರಣ ಮೀಸಲಾತಿ ಕ್ಷೇತ್ರಗಳು. ಮೀಸಲಾತಿ ಕ್ಷೇತ್ರಗಳು ಇಲ್ಲದೆ ಹೋದರೆ ಇವರ ಮಹಿಳಾ ಮತ್ತು ಅಲ್ಪಸಂಖ್ಯಾತರಿಗಿಂತಲೂ ಕೂಡ ಕೆಟ್ಟದಾಗಿರ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಮೀಸಲಾತಿ ಕ್ಷೇತ್ರ ನೀಡಿದ ಕೂಡಲೇ ದಲಿತ ಮತ್ತು ಬುಡಕಟ್ಟು ಜನರ ಆದ್ಯತೆಗಳನ್ನು ಪ್ರತಿನಿಧಿಸುವಂಥ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಅಂತ ಹೇಳೋದು ಸಾಧ್ಯ ಇಲ್ಲ. ಯಾಕೆ ಅನ್ನೋದಾದರೆ ದಲಿತ ಮತ್ತು ಬುಡಕಟ್ಟುಗಳ ಪ್ರತಿನಿಧಿಗಳು ಆಯ್ಕೆಯಲ್ಲಿ ದಲಿತ ಮತ್ತು ಬುಡಕಟ್ಟು ಏತರ ಅಂದರೆ ಅಲ್ಲದೇ ಇರೋರು ಅಥವಾ ಸಾಮಾನ್ಯ ಮತದಾರರು ಕೂಡ ನಿರ್ಣಾಯಕ ಪಾತ್ರನ ಇಲ್ಲಿ ವಹಿಸ್ತಾರೆ, ಯಾರು ನಿಂತ್ಕೋಬೇಕು ಅಂತ ಹೇಳಿ. ಇದರಿಂದಾಗಿ ದಲಿತ ಮತ್ತು ಬುಡಕಟ್ಟು ಜನರ ಪ್ರತಿನಿಧಿಗಳು ತಮ್ಮ ಜನರ ಹಿತಾಸಕ್ತಿಯನ್ನು ಪ್ರತಿನಿಧಿಸುವುದಕ್ಕಿಂತ ಅಂದರೆ ಜನರಿಗೆ ಏನು ಬೇಕು ಅನ್ನೋದನ್ನ ತಿಳ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ಹೆಚ್ಚು ಸಾಮಾನ್ಯ ಮತದಾರರ ಆದ್ಯತೆಗಳನ್ನು ಪ್ರತಿನಿಧಿಸುವಂಥ ಅನಿವಾರ್ಯತೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನು ಪ್ರಾತಿನಿಧಿತ್ವವನ್ನು ವರ್ಗದ ದೃಷ್ಟಿಯಿಂದ ನೋಡೋದಾದರೆ ನಮ್ಮ ಸಮಾಜದ 90%ಕ್ಕಿಂತಲೂ ಹೆಚ್ಚಿನ ಜನರು ಅತ್ಯಂತ ಕಡಿಮೆ ಆದಾಯ ಉಳ್ಳವರಾಗಿರ್ತಾರೆ. ಆದರೆ ಈ ವರ್ಗದಿಂದ 1-2 ಜನ ಪ್ರತಿನಿಧಿಗಳು ಕೂಡ ಚುನಾಯಿತರಾಗೋದಿಲ್ಲ. ನಮ್ಮ ಪ್ರಜಾಪ್ರಭುತ್ವದ ಗುಣಮಟ್ಟ ಕುರಿತು ಹೇಳೋದಾದರೆ ನಾವು ಫಸ್ಟ್ ಒನ್ನು ನಮ್ಮ ಸಮಾಜದ 70%ರಷ್ಟು ಜನರು ತಮ್ಮ ಜನಸಂಖ್ಯೆಗೆ ಸಮನಾದ ಪ್ರತಿನಿಧಿಗಳನ್ನು ಹೊಂದಿಲ್ಲ. ಎರಡನೇದು ದಲಿತ ಬುಡಕಟ್ಟುಗಳು ಅವರ ಜನಸಂಖ್ಯೆಗೆ ಸಮನಾದ ಪ್ರಾತಿನಿಧ್ಯವನ್ನು ಹೊಂದಿದ್ರೂ ಕೂಡ ಅವರು ದಲಿತ ಮತ್ತು ಬುಡಕಟ್ಟುಗಳಿಗಿಂತ ಹೆಚ್ಚು ಜನರ ಆದ್ಯತೆಯನ್ನು ಪ್ರತಿನಿಧಿಸುವ ಅನಿವಾರ್ಯತೆ ಇದೆ. 3 ಜಾತಿ ಧರ್ಮ ಮತ್ತು ಹಣಬಲ ಜನಪ್ರತಿನಿಧಿಗಳ ಆಯ್ಕೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ ಇವತ್ತು. ಇದರಿಂದಾಗಿ ಪ್ರತಿನಿಧಿಗಳುಳ್ಳ ಸಮುದಾಯಗಳ ತಳಸ್ತರದ ಜನರ ಆದ್ಯತೆಗಳು ಪ್ರತಿನಿಧಿಸಲ್ಪಡುತ್ತಿಲ್ಲ. ಇವೆಲ್ಲವೂ ಕೂಡ ಸಂಕುಚಿತ ಪ್ರಜಾಪ್ರಭುತ್ವದ ಗುಣಲಕ್ಷಣಗಳು. ಸಂಕುಚಿತ ಪ್ರಜಾಪ್ರಭುತ್ವ ಸಂಕುಚಿತ ಮಾರುಕಟ್ಟೆಯನ್ನು ಮಾತ್ರ ಸೃಷ್ಟಿಸೋದಕ್ಕೆ ಇಲ್ಲಿ ಸಾಧ್ಯ. ಕೆಲವೊಂದು ವರ್ಗಗಳ ಜನತೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾನೂನನ್ನು ರೂಪಿಸ್ಕೊಳ್ಳೋದನ್ನ ಇಲ್ಲಿ ಸಂಕುಚಿತ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಇಂಥ ಜನರು ಅವರಿಗೋಸ್ಕರ ಮಾಡುವಂಥ ಏನು ಕಾನೂನನ್ನ ಮಾರುಕಟ್ಟೆಗೆ ತಂದಾಗ ಅಂಥ ಜನಗಳು ಮಾಡೋ ಮಾರುಕಟ್ಟೆಯಿಂದ ಅಂಥ ಒಂದು ಮಾರುಕಟ್ಟೆಯೇ ಇಲ್ಲಿ ಉತ್ಪಾದನೆ ಆಗೋದಕ್ಕೆ ಸಾಧ್ಯ. ಭೂಮಿ, ಹಣಕಾಸು, ಪ್ರಾಕೃತಿಕ ಸಂಪನ್ಮೂಲ, ಶ್ರಮ ಇವೆಲ್ಲನೂ ಕೂಡ ಉತ್ಪಾದನಾ ಪರಿಕರಗಳು ಅಂತ ಹೇಳ್ತೀವಿ. ಆದರೆ ಇವುಗಳ ಬಳಸಿಕೊಂಡು ಸರಕು ಸೇವೆಗಳ ಉತ್ಪಾದನೆ ನಡೀತಾ ಇದೆ. ಭೂಮಿ, ಹಣಕಾಸು ಇಲ್ಲದವರಿಗೆ ಶ್ರಮ ಅಂದರೆ ಕಷ್ಟಪಟ್ಟು ದುಡಿಯೋದು ಬಿಟ್ಟರೆ ಬೇರೆ ಯಾವುದು ದಾರಿನೇ ಇರೋದಿಲ್ಲ. ಮಾರುಕಟ್ಟೆ ನಿರ್ದೇಶಿತ ಅಭಿವೃದ್ಧಿ ಜಾರಿಗೆ ಬಂದ ನಂತರ ಉತ್ಪಾದನಾ ಪರಿಕರ ಮತ್ತು ಸರಕು ಸೇವೆಗಳ ವಿತರಣೆ ಮಾರುಕಟ್ಟೆ ನಿಯಮಕ್ಕೆ ಒಳಗಾಗಿದೆ ಎನ್ನುವುದರಲ್ಲಿ 2 ಮಾತಿಲ್ಲ. ಸಂಕುಚಿತ ಪ್ರಜಾಪ್ರಭುತ್ವದ ಮೇಲೆ ಹಿಡಿತ ಹೊಂದಿರುವ ಮೇಲ್ವರ್ಗ ಅಂದರೆ ಅನುಕೂಲಸ್ಥರು ಮಾರುಕಟ್ಟೆಯನ್ನು ತಮ್ಮ ಆಸಕ್ತಿಗೆ ಪೂರಕವಾಗಿ ಅಂದರೆ ಅವರಿಗೆ ಬೇಕಾಗೋ ರೀತಿಯಲ್ಲಿ ಇಲ್ಲಿ ಕಟ್ಕೊಂಡಿದ್ದಾರೆ. ಇವರು ಕಟ್ಟಿಕೊಂಡ ಮಾರುಕಟ್ಟೆಯಲ್ಲಿ ಬೇಡಿಕೆಗಿಂತ ಕಡಿಮೆ ಪೂರೈಕೆ ಇರುವುದು ಭೂಮಿ, ಹಣಕಾಸು, ಪ್ರಾಕೃತಿಕ ಸಂಪನ್ಮೂಲಗಳ ವ್ಯವಹಾರದ ಮಾರುಕಟ್ಟೆ ನಿಯಮದಿಂದ ಹೊರಗಿದ್ದಾರೆ. ಬೇಡಿಕೆಗಿಂತ ಹೆಚ್ಚು ಪೂರೈಕೆ ಇರುವ ಶ್ರಮ ಮತ್ತು ವ್ಯವಹಾರ ಮಾರುಕಟ್ಟೆಯ ನಿಯಮದ ಒಳಗಿದೆ. ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದರೆ ಮೇಲಿನ ಅಂಶ ಹೆಚ್ಚು ಸ್ಪಷ್ಟ ಆಗುತ್ತೆ ಅಂದರೆ ತಿಳ್ಕೋಬೋದು. ಮೊದಲಿಗೆ ಹಣಕಾಸು ಮಾರುಕಟ್ಟೆಯನ್ನು ಪರಿಶೀಲಿಸುವ ಸಾಲದ ಪೂರೈಕೆಗಳು ಬಡ್ಡಿ ದರವನ್ನು ತೀರ್ಮಾನಿಸಬೇಕು. ಸಾಲದ ಬೇಡಿಕೆ ಹೆಚ್ಚಾದಂತೆಲ್ಲ ಇಲ್ಲಿ ಬಡ್ಡಿ ದರ ಕೂಡ ಹೆಚ್ಚಾಗಬೇಕು ಮತ್ತು ಕಡಿಮೆಯಾದಾಗ ಕಡಿಮೆ ಆಗಬೇಕು. ಆದರೆ ನಮ್ಮಲ್ಲಿ ಈ ರೀತಿ ಆಗೋದಿಲ್ಲ. ಸಾಲದ ಮಾರುಕಟ್ಟೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಸಾಲದ 2
ಮಾರುಕಟ್ಟೆಗಳನ್ನು ಇಲ್ಲಿ ಸೃಷ್ಟಿಸಿದೆ. ಒಂದು ಸಾಲದ ಮಾರುಕಟ್ಟೆಯಲ್ಲಿ ಸರ್ಕಾರ ಬಡ್ಡಿದರವನ್ನು ಹಿಡಿತದಲ್ಲಿಟ್ಟುಕೊಂಡರೆ ಮತ್ತೊಂದು ಸಾಲದ ಮಾರುಕಟ್ಟೆಯ ಮಾರುಕಟ್ಟೆ ನಿಯಮಾನುಸಾರ ನಡೀತದೆ. ಆದರೆ ಎರಡು ವಿಧದ ಸಾಲದ ಮಾರುಕಟ್ಟೆ ಇದ್ದಂತೆ ಎರಡು ವಿಧದ ಭೂ ಮಾರುಕಟ್ಟೆಗಳಿವೆ. ಬಡವರು ಮತ್ತು ತಳಮಧ್ಯಮ ವರ್ಗದವರು ಮನೆ ಕಟ್ಟಿಸಲು ಒಂದು ಸಣ್ಣ ತುಂಡು ಜಾಗವನ್ನು ಏನಾದರೂ ತಗೋಬೇಕು ಅಂತಂದ್ರೆ ಅವರು ಸರ್ಕಾರದ ರೇಟ್ ಏನಿರುತ್ತೆ ಅವತ್ತಿನ ರೇಟು ಅದನ್ನ ಕೊಟ್ಟು ತಗೋಬೇಕಾಗುತ್ತೆ. ಪ್ರತಿ ವರ್ಷ ವಸತಿ ಬೇಡಿಕೆ ಹೆಚ್ಚಾದಂತೆ ಭೂಮಿ ಬೆಲೆ ಕೂಡ ಹೆಚ್ಚಾಗ್ತಾ ಇರುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ಉದ್ದಿಮೆಗಳಿಗೆ ಅತ್ಯಂತ ಅಗ್ಗದ ಬೆಲೆಯಲ್ಲಿ ತುಂಬ ಕಡಿಮೆ ಬೆಲೆಗೆ ಭೂಮಿನ ಲಭ್ಯ ಆಗುತ್ತೆ. ಉದ್ಯಮಿಗಳಿಗೆ ಭೂಮಿ ನೀಡಲು ಸರ್ಕಾರವೇ ಭೂ ಬ್ಯಾಂಕ್ ಸ್ಥಾಪನೆ ಕೂಡ ಮಾಡುತ್ತೆ. ಉದ್ಯಮಿಗಳಿಗೆ ಕಡಿಮೆ ಬೆಲೆಯಲ್ಲಿ ಭೂಮಿ ಒದಗಿಸುವ ಉದ್ದೇಶದಿಂದ ಭೂ ಸ್ವಾಧೀನ ಮಸೂದೆಯನ್ನು ಕೂಡ ಇಲ್ಲಿ ತಿದ್ದುಪಡಿ ಮಾಡಲಾಗುತ್ತೆ. ಅಂದರೆ ಕಾನೂನನ್ನೇ ಇಲ್ಲಿ ತಿದ್ದುಪಡಿ ಮಾಡಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಸರ್ಕಾರ ಮಾಡಿಕೊಡುತ್ತೆ. ಇಷ್ಟವಿದ್ದರೆ ಮಾರುವ, ಇಲ್ಲವಾದರೆ ದೂರ ನಿಲ್ಲುವ ಭೂ ಮಾಲೀಕರ ಮಾರುಕಟ್ಟೆ ಸ್ವಾತಂತ್ರ್ಯ ಉದ್ಯಮಿಗಳಿಗೆ ಭೂಮಿ ನೀಡುವ ಸಂದರ್ಭದಲ್ಲಿ ಅನ್ವಯವಾಗುವುದಿಲ್ಲ. ಬೇರೆ ಸಂದರ್ಭದಲ್ಲಾದರೆ ಅವ್ರಿಗೆ ಇಷ್ಟ ಇದ್ರೆ ಭೂಮಿನ ಮಾರ್ತಾರೆ ಬೇರೆಯವ್ರಿಗೆ, ಇಲ್ಲಾಂದರೆ ಅವ್ರು ಇಟ್ಕೊತಾರೆ. ಆದರೆ ಇಲ್ಲಿ ಉದ್ದಿಮೆಗಳಿಗೆ ಏನಾದರೂ ಆ ಭೂಮಿನ ಒದಗಿಸ್ಕೊಡ್ಬೇಕು ಅಂತಂದರೆ ಅವ್ರಿಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಸರ್ಕಾರ ಕೇಳಿದ ತಕ್ಷಣ ಆ ಒಂದು ಜಾಗವನ್ನು ಅವ್ರಿಗೆ ಮಾರಲೇಬೇಕಾಗುತ್ತೆ. ಹೆಚ್ಚು ಕಡಿಮೆ ಇದೇ ನೀತಿ ಕಲ್ಲಿದ್ದಲು, ತೈಲ, ಕಬ್ಬಿಣ, ಅದಿರು ಇತ್ಯಾದಿ ಪ್ರಾಕೃತಿಕ ಸಂಪನ್ಮೂಲಗಳ ಮಾರುಕಟ್ಟೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಖಾಸಗಿಯವ್ರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ಉದ್ದಿಮೆಗಳನ್ನ ಮಾಡೋದಕ್ಕೆ ಅವ್ರಿಗೆ ಜಾಗ ಬೇಕು ಅಂತ ಏನಾದರೂ ಹೇಳಿದ್ರೆ ಸರ್ಕಾರ ರೈತನಿಗೆ ಸರ್ಕಾರಿ ಬೆಲೆ ಏನಿರುತ್ತೋ ಆ ಒಂದು ಬೆಲೆನ ಕೊಟ್ಟು ಎಷ್ಟು ಜಾಗ ಬೇಕಾದರೂ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ರೈತನಿಗೆ ಇಷ್ಟ ಇದೆಯಾ ಇಲ್ವಾ ಕೊಡೋದಕ್ಕೆ ಅಂತಲೂ ಕೂಡ ಇಲ್ಲಿ ಕೇಳೋದಿಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ ನೈಸ್ ರೋಡ್ನ ತಗೋಬೋದು, ಹಾಗೆ ಇಂಡಸ್ಟ್ರಿಯಲ್ ಏರಿಯಾಗೆ ಅಕ್ವೈರ್ ಮಾಡ್ಕೊಂಡಿರುವಂಥ ಜಾಗಗಳನ್ನ ನೋಡ್ಬೋದು. ಅದೇ ಒಬ್ಬ ರೈತ ಒಂದು ಕೈಗಾರಿಕೆನ ಓಪನ್ ಮಾಡ್ತೀನಿ ಅಂತಂದರೆ ಇದು ಗ್ರೀನ್ ಲ್ಯಾಂಡು, ಇಲ್ಲಿ ಮಾಡೋಂಗಿಲ್ಲ ಅಂತ ಸರ್ಕಾರನೇ ಒಂದು ರೂಲ್ನ ಹೇಳುತ್ತೆ. ಅದೇ ಸರ್ಕಾರ ಅದೇ ಜಾಗನ ತಗೊಂಡು ಬೇರೆಯವ್ರಿಗೆ ಇಲ್ಲಿ ಕೈಗಾರಿಕೋದ್ಯಮಗಳಿಗೆ ಜಾಗ ಬಿಟ್ಕೊಡುತ್ತೆ. ಅಂದರೆ ಇಲ್ಲಿ ಸರ್ಕಾರ ಆ ಒಂದು ಅನುಕೂಲಸ್ಥರಿಗೋಸ್ಕರವಾಗಿ ಯಾವುದೇ ರೀತಿಯಾದಂಥ ಕಾನೂನನ್ನು ಇಲ್ಲಿ ಬದಲಾವಣೆ ಮಾಡೋದಕ್ಕೂ ಕೂಡ ರೆಡಿ ಇರುತ್ತೆ. ಅತ್ಯಂತ ಕಡಿಮೆ ಬೆಲೆಗೆ ಭೂಮಿ ಹಣಕಾಸುಗಳು ಮೇಲ್ವರ್ಗಕ್ಕೆ ಪೂರೈಕೆ ಆಗೋ ರೀತಿಯಲ್ಲಿ ಆ ಒಂದು ಮಾರುಕಟ್ಟೆಯ ನಿಯಮವನ್ನು ಅವರು ರೂಪಿಸ್ಕೊಂಡ್ಬಿಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಶ್ರಮ ಮಾರುಕಟ್ಟೆಯಲ್ಲಿ ದುಡಿಯುವ ವರ್ಗಗಳ ಸಂಬಳ ಸಂಪೂರ್ಣವಾಗಿ ಬೇಡಿಕೆ ಪೂರೈಕೆಗಳ ಮೇಲೆ ನಿಂತಿದೆ. ಆ ಒಂದು ಟೈಮಲ್ಲಿ ಎಷ್ಟು ಮಟ್ಟಿಗೆ ಆ ಕೆಲಸ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿಕೊಂಡು ಅವರಿಗೆ ಒಂದು ಸಂಬಳವನ್ನು ನಿಗದಿ ಮಾಡಲಾಗಿರುತ್ತೆ. ನಮ್ಮಲ್ಲಿ ಭೂಮಿ ಹಣಕಾಸು ಇಲ್ಲದ ಜನಸಂಖ್ಯೆ ಹೆಚ್ಚಿರೋದ್ರಿಂದ ದುಡಿಯುವಂಥ ಜನಗಳು ಜಾಸ್ತಿ ಇರೋದ್ರಿಂದ ಅವರಿಗೆ ತುಂಬ ಕಡಿಮೆ ಒಂದು ಸಂಬಳವನ್ನು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ. ಈ ಒಂದು ಕಾರ್ಮಿಕರನ್ನು ಒಪ್ಪಂದ, ಹೊರಗುತ್ತಿಗೆ, ತಾತ್ಕಾಲಿಕ ನೇಮಕಾತಿ ಇತ್ಯಾದಿ ಕ್ರಮಗಳ ಮೂಲಕ ಇಲ್ಲಿ ಕೆಲಸ ಮಾಡಿಸ್ಕೊಳ್ಳಾಗ್ತಾ ಇದೆ. ಶ್ರಮ ಮಾರುಕಟ್ಟೆಯನ್ನು ರೂಪಿಸಲಾಗಿದೆ. ಹೀಗೆ ಸಂಕುಚಿತ ಪ್ರಜಾಪ್ರಭುತ್ವ ನಮ್ಮ ಸಮಾಜದ ಬಹುತೇಕ ಜನರ ಹಿತಾಸಕ್ತಿಗಳು ಅಂದರೆ ಅವ್ರಿಗೆ ಏನು ಬೇಕು ಅವಶ್ಯಕತೆಗಳು ಅನ್ನೋದನ್ನ ಏನೂ ಕೂಡ ಅಲ್ಲಿ ಅರ್ಥ ಮಾಡ್ಕೊತಾ ಇಲ್ಲ. ಅಲ್ಪಸಂಖ್ಯೆಯಲ್ಲಿರುವ ಮೇಲ್ವರ್ಗದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಪ್ರಜಾಪ್ರಭುತ್ವ ಆಸಕ್ತಿಯನ್ನು ಪ್ರತಿನಿಧಿಸುವ ಮಾರುಕಟ್ಟೆಯನ್ನು ಕಟ್ಟಿಕೊಳ್ಳಲಾಗಿದೆ. ಅಂದರೆ ಕೆಲವೊಂದು ವರ್ಗಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಮಾರುಕಟ್ಟೆಯನ್ನು ಇಲ್ಲಿ ಕಟ್ಕೊಳ್ಳಲಾಗಿದೆ. ಈ ಒಂದು ಲೆಸನ್ನ ಪ್ರಕಾರ ಅನುಕೂಲಸ್ಥರು ಹಾಗೆ ಮೇಲ್ವರ್ಗದವರಿಗೋಸ್ಕರವಾಗಿ ಇಲ್ಲಿ ಸರ್ಕಾರ ಕಾನೂನುಗಳನ್ನು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿಕೊಡೋದಲ್ಲದೇ ಅವರಿಗೆ ಕಡಿಮೆ ಬೆಲೆಗೆ ಇಲ್ಲಿ ಕೆಲಸವನ್ನು ಕೊಡುತ್ತೆ. ಹಾಗೆ ಅವರು ಮಾಡುವಂಥ ಉದ್ದಿಮೆಗಳಿಗೆ ಇಲ್ಲಿ ಟ್ಯಾಕ್ಸ್ ಅನ್ನೋದು ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗೂ ಕೂಡ ಕೆಲವೊಂದು ತಿದ್ದುಪಡಿಗಳನ್ನ ತರೋದ್ರ ಮೂಲಕ ಇಲ್ಲಿ ಖಾಸಗಿಯವರಿಗೆ ಸಹಾಯ ಮಾಡ್ತಾ ಇದೆ. ಹಾಗೆ ನಮ್ಮ ದೇಶದಲ್ಲಿ ಬಡವರೇ ಇಲ್ಲ, ತುಂಬ ಕಡಿಮೆ ಇದ್ದಾರೆ ಅಂತ ಹೇಳಿ ಸರ್ಕಾರ ಇಲ್ಲಿ ತೋರಿಸ್ಕೊಳ್ತಾ ಇದೆ. ಹಾಗೆ ಇಲ್ಲಿ ಬಡವರಿಂದ ಪರೋಕ್ಷವಾಗಿ ತೆರಿಗೆಯನ್ನು ಕೂಡ ಜಾಸ್ತಿನೇ ಕಟ್ಟಿಸ್ಕೊತಾ ಇದೆ. ಹಾಗೆ ಇಲ್ಲಿ ಖಾಸಗಿಯವರು ಮಾಡುವಂಥ ದೊಡ್ಡ ದೊಡ್ಡ ಉದ್ದಿಮೆಗಳಿಗೆ ಬೇಕಾಗಿರುವಂಥ ಮಾರುಕಟ್ಟೆ ಹಾಗೆ ಅದಕ್ಕೆ ಬೇಕಾಗಿರುವಂಥ ಕಾನೂನುಗಳನ್ನ ಕೂಡ ಇಲ್ಲಿ ಸರ್ಕಾರವೇ ರೂಪಿಸ್ಕೊಡುತ್ತೆ. ಬಡವ ಏನಾದರೂ ಸ್ವಲ್ಪ ಜಾಗನ ತಗೋಬೇಕು ಇಲ್ಲಿ ಅಂತಂದರೆ ಸರ್ಕಾರಿ ಬೆಲೆ ಏನಿರುತ್ತೋ ಅದನ್ನು ಕೊಟ್ಟು ತಗೊತಾನೆ. ಆದರೆ ಇಲ್ಲಿ ಮೇಲ್ವರ್ಗದವ್ರಿಗೆ ಸರ್ಕಾರನೇ ತುಂಬ ಕಡಿಮೆ ಬೆಲೆಗೆ ಇಲ್ಲಿ ಜಾಗನ ಕೊಡಿಸುತ್ತೆ. ದೊಡ್ಡ ದೊಡ್ಡ ಉದ್ದಿಮೆಗಳಿಗೆ ಬೇಕಾಗಿರುವಂಥ ಸಾಲನೂ ಕೂಡ ಇಲ್ಲಿ ಸರ್ಕಾರನೇ ಒಂದು ಸಪ್ರೇಟ್ ಕಾನೂನನ್ನು ರೂಪಿಸೋದ್ರ ಮೂಲಕ ಅವರಿಗೆ ಸಹಾಯನೂ ಮಾಡುತ್ತೆ. ಆದರೆ ಇಲ್ಲಿ ಎರಡು ರೀತಿಯ ಸಾಲವನ್ನು ಕೂಡ ಕೊಡೋದನ್ನು ಕೂಡ ಇಲ್ಲಿ ರೂಪಿಸಿರುತ್ತೆ. ಇಲ್ಲಿ ಬಡವರಿಗೆ ಬೇರೆ ರೀತಿಯಾಗಿ ಹಾಗೆ ಅನುಕೂಲಸ್ಥರಿಗೆ ಬೇರೆ ರೀತಿಯಾದಂಥ ಒಂದು ಸಾಲ ಕೊಡುವ ನೀತಿಯನ್ನು ಇಲ್ಲಿ ಜಾರಿಗೆ ತಂದಿದೆ.
ದೊಡ್ಡ ದೊಡ್ಡ ಉದ್ದಿಮೆಗಳಿಗೆ ಮಾಡಿರುವಂಥ ಸಾಲವನ್ನು ಕರೆಕ್ಟ್ ಟೈಮ್ಗೆ ಏನಾದರೂ ಅದನ್ನು ವಾಪಸ್ ಕೊಡೋಕ್ಕಾಗಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಅದೇ ಒಬ್ಬ ರೈತ ಏನಾದರೂ ತಗೊಂಡು ಅದನ್ನು ಸರಿಯಾದ ಟೈಮಿಗೆ ಹಿಂದಿರುಗಿಸಿಲ್ಲ ಅಂತಂದರೆ ಅವ್ರ ಮೇಲೆ ಕಠಿಣವಾದ ಕ್ರಮನ ಕೈಗೊಳ್ತಾರೆ. ಇದನ್ನು ನೀವು ಕೂಡ ಇತ್ತೀಚೆಗೆ ಕೇಳಿರ್ತೀರ. ಇದೇ ರೀತಿಯಾಗಿ ಆ ಒಂದು ಒಬ್ಬ ರೈತ ತನ್ನ ಜಮೀನನ್ನು ಸರ್ಕಾರಕ್ಕೆ ಕೊಡೋದ್ರ ಮೂಲಕ ಮತ್ತೆ ಅವ್ರು ಕಟ್ಟುವಂಥ ಕಂಪ್ನಿನಲ್ಲೇ ಇವತ್ತು ಒಂದು ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ನ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಏನು ಮಾಡ್ದೇನೆ ಹಾಗೆ ನೋಡೋದ್ರಿಂದ ನನಗೆ ಬೇರೆ ಪಾಠಗಳನ್ನ ಮಾಡೋದಕ್ಕೆ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗೋದಿಲ್ಲ. ಹಾಗೆ ಕಮೆಂಟಲ್ಲಿ ಹೋಗಿ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.